ಡಿಯರ್ ಸ್ಟೂಡೆಂಟ್ಸ್ ದ್ವಿತೀಯ ಪಿ ಯು ಸಿ ಗಣಿತ ವಿಷಯದ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಸರಣಿಯ ನಾಲ್ಕನೇ ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಐದು ಮಾರ್ಕಿನ ಇನ್ನೊಂದು ಪ್ರಶ್ನೆ ಡಿಟರ್ಮನೆಟ್ಸ್ನಲ್ಲಿ ಬರುವಂಥ ಒಂದು ಕ್ವಶನನ್ನು ಸಾಲ್ವ್ ಮಾಡ್ತೇನೆ ಈ ಥರದ ಪ್ರಶ್ನೆ ಖಂಡಿತವಾಗಿ ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ ಸ್ವಲ್ಪ ಚೇಂಜಸ್ ಮಾಡಿ ಕೊಡ್ಬೋದು ಯಾವ ಥರ ಬರುತ್ತೆ ಅನ್ನೋದು ಸಹ ನಾನು ನಿಮಗೆ ಕ್ವಶನನ್ನು ಡಿಸ್ಕಸ್ ಮಾಡುವಾಗ ಹೇಳ್ತೀನಿ ಇಲ್ಲಿ ಕ್ವಶನ್ ಈ ಥರ ಇರುತ್ತೆ ಸಾಲ್ವ್ ದಿ ಫಾಲೋವಿಂಗ್ ಸಿಸ್ಟಮ್ ಆಫ್ ಇಕ್ವೇಷನ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್ ಈಗ ಕ್ವಶನ್ ಮೂರು ಸೈಮಲ್ಟೇನಿಯಸ್ ಇಕ್ವೇಷನ್ ಕೊಡ್ತಾರೆ ವಿತ್ ತ್ರೀ ಅನೋನ್ಸ್ ಇಕ್ವೇಶನ್ ಕೊಡಬೇಕಿದ್ರೆ ಈ ಎಕ್ಸ್ ವೈ ಝೆಡ್ ಒಂದು ಆರ್ಡ್ರಲ್ಲಿ ಅಲ್ಲಿ ಕೊಡದೇ ಇರಬಹುದು ಫಾರ್ ಎಕ್ಸಾಂಪಲ್ ಈಗ ಎರಡನೇ ಇಕ್ವೇಷನನ್ನು ಕೊಡಬೇಕಿದ್ರೆ ಎಕ್ಸ್ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು ಟೂ ವೈ ಮೈನಸ್ ಫೋರ್ ಅಂತಲೂ ಕೊಡ್ಬೋದು ಆಗ ನೀವು ಈ ತರ ಬರೀಬೇಕಾಗತ್ತೆ ಅಂದ್ರೆ ಫಸ್ಟಿಗೆ ಎಕ್ಸ್ ನಂತರ ವೈ ನಂತರ ಝಡ್ ರೈಟ್ ಸೈಡಲ್ಲಿ ಕಾನ್ಸ್ಟಂಟ್ ಬರುವ ಹಾಗೆ ಬರೀಬೇಕಾಗತ್ತೆ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಕ್ವಶನ್ ಕೊಡಬೇಕಿದ್ರೆ ಯಾವುದಾದ್ರೂ ವೈ ಅಥವಾ ಝಡ್ ಮಿಸ್ ಆಗಿರ್ಬೋದು ಅಂದರೆ ಒಂದು ಇಕ್ವೇಶನಲ್ಲಿ ಎಕ್ಸ್ ಮತ್ತು ಝಡ್ ಮಾತ್ರ ಇರ್ಬೋದು ಸಪೋಸ್ ಇದೇ ಇಕ್ವೇಶನ್ ಅಲ್ಲಿ ಟೂ ಎಕ್ಸ್ ಪ್ಲಸ್ ತ್ರೀ ಝಡ್ ಇಸಿ ಕೊಟ್ಟು ಫೈವ್ ಅಂತ ಕೊಟ್ಟದಿದ್ರೆ ನೀವು ಅದನ್ನು ಬರೀಬೇಕು ಟೂ ಎಕ್ಸ್ ಪ್ಲಸ್ ಝೀರೋ ವೈ ಪ್ಲಸ್ ತ್ರೀ ಝಡ್ ಇಸ್ ಇಕ್ವಲ್ ಟು ಫೈವ್ ಹಾಗೆಯೇ ಎಕ್ಸ್ ಇಲ್ಲದೇ ಇದ್ರೆ ಜೀರೋ ಎಕ್ಸ್ ಅಂತ ಬರ್ಕೊಂಡು ನಿಮಗೆ ಒಂದು ಸೈಮಲ್ಟೇನಿಯಸ್ ಇಕ್ವೇಶನ್ ತ್ರೀ ಇಕ್ವೇಷನ್ಸ್ ವಿತ್ ತ್ರ ತ್ರೀ ಅನ್ ಒನ್ ಈ ಫಾರ್ಮೆಟ್ನಲ್ಲಿ ನೀವು ಈಕ್ವೇಷನನ್ನು ಬರ್ಕೊಳ್ಬೇಕಾಗುತ್ತೆ ಒಂದು ಸಾರಿ ಇಕ್ವೇಷನನ್ನು ನೀವು ಈ ಥರ ಮೇಲೆ ಯಾವುದೇ ಪ್ರಶ್ನೆ ಬರಲಿ ಒಂದೇ ಮೆಥಡ್ನಲ್ಲಿ ಸಾಲ್ವ್ ಮಾಡುವುದಿರುತ್ತೆ ಇಲ್ಲಿ ಇಕ್ವೇಷನನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲೇ ಇದೆ ಹಾಗಾಗಿ ನಾವು ನೇರವಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಇದು ಕೊಟ್ಟಿರುವಂಥ ಇಕ್ವೇಶನ್ ಮೂರು ಇಕ್ವೇಶನ್ಸ್ ವಿತ್ ತ್ರೀ ಅನ್ನೋನ್ಸ್ ಎಕ್ಸ್ ವೈ ಸೆಟ್ ಈ ಗೆ ಸಂಬಂಧಪಟ್ಟಂತೆ ನಾವು ಮೂರು ಮ್ಯಾಟ್ರಿಕ್ಸನ್ನು ಬರಿಬೇಕು ಒಂದನೇ ಸ್ಟೆಪ್ನಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಮ್ಯಾಟ್ರಿಕ್ಸನ್ನ ಬರೀಬೇಕು ಫಸ್ಟ್ ಮ್ಯಾಟ್ರಿಕ್ಸ್ ಅದನ್ನು ಎ ಅಂತ ಕರೆಯುವ ಲೆಟ್ ಇಟ್ ಬಿ ಎಂಡ್ ದಟ್ಸ್ ಇಕ್ ಲು ತ್ರೀ ಕ್ರಾಸ್ ತ್ರೀ ಮ್ಯಾಟ್ರಿಕ್ಸ್ ಇಲ್ಲಿ ಹೇಗೆ ಬರೀಬೇಕಂದ್ರೆ ಎಕ್ಸ್ ವೈ ಝಡ್ಡಿನ ಕೋಇಿಫಿಷಂಟನ್ನು ಇಲ್ಲಿ ಮೆಟ್ರಿಕ್ಸಲ್ಲಿ ಬರೀಬೇಕು ಅಂದರೆ ಟೂ ತ್ರೀ ತ್ರೀ ನೋಡಿ ಇಲ್ಲಿ ಎಕ್ಸಿನ ಕೊ ಇಫಿಷೆಂಟ್ ಟೂ ವೈನ ಕೋಇಿಷ್ ತ್ರೀ ಝಡ್ನ ಕೋಇಿಷಿಯಂಟ್ ತ್ರೀ ಅದನ್ನು ಫಸ್ಟ್ ರೂ ಬರೀಬೇಕು ನಂತರ ಎರಡನೇ ಒನ್ ಮೈನಸ್ ಟು ಒನ್ ಇಲ್ಲಿ ಎಕ್ಸಿಗೆ ಕೋಇಿಷಂಟ್ ಯಾವುದೇ ನಂಬರ್ ಮೆನ್ಷನ್ ಮಾಡಿಲ್ಲ ಆದರೆ ಇಟ್ ಈಸ್ ಒನ್ ಎಕ್ಸ್ ಅಂತ ಅರ್ಥ ಹಾಗಾಗಿ ಒನ್ ಮೈನಸ್ ಟು ಒನ್ ಹಾಗೆ ಝಡ್ಗೂ ಸಹ ಕಾನ್ಸ್ಟೆಂಟ್ ಒನ್ ಝಡ್ ಆಗಿರುತ್ತೆ ಹಾಗೆ ಒನ್ ಮೈನಸ್ ಟು ಒನ್ ಅದೇ ಥರ ಥರ್ಡ್ ಇಕ್ವೇಷನ್ಗೆ ಇರುವಂಥ ಕಾನ್ಸ್ಟಂಟ್ಸ್ನ ನೀವು ತರ್ಡ್ ರೋಲ್ಲಿ ಬರೀಬೇಕು ದಟ್ ಈಸ್ ತ್ರೀ ಮೈನಸ್ ಒನ್ ಮೈನಸ್ ಟು ತ್ರೀ ಮೈನಸ್ ಒನ್ ಮೈನಸ್ ಟು ಇದು ಫಸ್ಟ್ ಬರುವಂಥ ಮೆಟ್ರಿಕ್ಸ್ ಎರಡನೇ ನಿಮಗೆ ಯಾವುದನ್ನು ಅನ್ನೋನ್ ಆಗಿ ಕೊಟ್ಟಿರ್ತಾರೆ ಎಕ್ಸ್ ವೈ ಝಡ್ ಇದೆ ಇಲ್ಲಿ ಒಂದು ಕಾಲಮ್ ಮೆಟ್ರಿಕ್ಸನ್ನು ಬರೀಬೇಕು ಕೆಲವೊಂದು ಸಾರಿ ಅನ್ನೋನ್ ಪಿ ಕ್ಯೂ ಆರ್ ಅಂತ ಇರ್ಬೋದು ಅಥವಾ ಆರ್ ಒನ್ ಆರ್ ಟು ಆರ್ ತ್ರೀ ಅಂತಿರ್ಬೋದು ಎ ಬಿ ಸಿ ಅಂತಿರ್ಬೋದು ಯಾವ ರೀತಿ ಕೊಟ್ಟರೂ ಸಹ ಅದೇ ನೋಟೇಶನನ್ನು ಅನ್ನೋನ್ ಮೆಟ್ರಿಕ್ಸ್ ಆಗಿ ಬರೀಬೇಕು ಅಟ್ ಇಟ್ ಬಿ ಎಕ್ಸ್ ಹಿಯರ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ವೈ ಝಡ್ ಯಾಕಂದರೆ ಅನ್ನೋನ್ ಯಾವುದಿರಲಿ ಎಕ್ಸ್ ವೈ ಝಡ್ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು ನಂತರ ಮೂರನೇ ಮೆಟ್ರಿಕ್ಸ್ ರೈಟ್ ಸೈಡಲ್ಲಿ ಏನು ಕಾನ್ಸ್ಟೆಂಟ್ ಇದೆ ಅದನ್ನ ನೀವು ತಗೋಬೇಕು ಅದನ್ನ ಬಿ ಅಂತ ಕರೆಯುವ ಬಿ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಫೋರ್ ತ್ರೀ ದಟ್ ಈಸ್ ರೈಟ್ ಸೈಡ್ ಏನು ಕಾನ್ಸ್ಟೆಂಟ್ಸ್ ಇದೆ ಅದನ್ನ ಮೂರನೇ ಮ್ಯಾಟ್ರಿಕ್ಸ್ ಆಗಿ ವರ್ಕೊಳ್ಬೇಕು ಇದಾದ ನಂತರ ನಾವು ಎರಡನೇ ಸ್ಟೆಪ್ನಲ್ಲಿ ಏನು ಮ್ಯಾಟ್ರಿಕ್ಸ್ ಎ ಬರ್ದಿದೀವಿ ಅದರ ಡಿಟರ್ನೆಂಟ್ ಅನ್ನ ಔಟ್ ಮಾಡಬೇಕು ಈಗ ನಿಮಗೆ ತ್ರೀ ಕ್ರಾಸ್ ತ್ರೀ ಡಿಟರ್ಮಿನೆಂಟ್ ಡಿಟರ್ನೆಂಟ್ನ ಹೇಗೆ ಫೈಂಡ್ ಔಟ್ ಮಾಡುವುದು ಅನ್ನೋದು ಗೊತ್ತಿರಬೇಕಾಗತ್ತೆ ಅದನ್ನು ಸಹ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವಾಗಲೂ ನಿಮಗೆ ಕ್ವಶನ್ ಅಲ್ಲಿ ತ್ರೀ ಇಕ್ವೇಶನ್ಸ್ ವಿತ್ ತ್ರೀ ಅನ್ನೋ ಇರುತ್ತೆ ಹಾಗಾಗಿ ನಿಮಗೆ ತ್ರೀ ಕ್ರಾಸ್ ತ್ರೀ ಡಿಟರ್ಮನೆಸ್ ನೋಡೋದು ಹೇಗೆ ಅನ್ನೋದನ್ನ ಇ ಗೆ ಸಂಬಂಧಪಟ್ಟಂತೆ ಹೇಳ್ತೀನಿ ಈಗ ಡಿಟರ್ಮಿನೆಂಟ್ ಎ ಅಂದರೆ ಡಿಟರ್ಮಿನೆಂಟ್ ಆಫ್ ದಿ ಗಿವನ್ ಅಂದ್ರೆ ಮೆಟ್ರಿಕ್ಸ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಅನ್ನ ನೀವು ಈ ತರ ಬರೆದ್ರೆ ಅಂದ್ರೆ ಇಲ್ಲಿ ಬ್ರಾಕೆಟ್ ಇಂಪಾರ್ಟೆಂಟ್ ಇಲ್ಲಿ ಮ್ಯಾಟ್ರಿಕ್ಸ್ ಸಿಂಬಲ್ ಅನ್ನ ಹಾಕಿಬಿಡ್ತೀರಿ ನೀವು ನೀವು ಎರಡು ಲೈನ್ ಅನ್ನ ಬರಿಬೇಕು ಅದು ಡಿಟರ್ನೆಂಟ್ ಸಿಂಬಾಲ್ ಇಲ್ಲಿ ಡಿಟರ್ನೆಂಟ್ ಅಂತ ಬರೆದಾಗ ಇಲ್ಲಿ ಬ್ರಾಕೆಟ್ ಅನ್ನ ಹಾಕಬೇಕಿದ್ರೆ ಲೈನ್ ಬ್ರಾಕೆಟ್ ಅನ್ನೇ ಹಾಕಬೇಕು ಬಾಕ್ಸ್ ಬ್ರಾಕೆಟ್ ಅನ್ನ ಹಾಕಬಾರ್ದು ಹಾಕಿದ್ರೆ ಮಾರ್ಕ್ ಸಿಗುವುದಿಲ್ಲ ಡಿಟರ್ನೆಂಟ್ ಆಫ್ ಮೆಟ್ರಿಕ್ಸ್ನ ಈ ತರ ಸಿಂಬಾಲ್ ಅಲ್ಲಿ ಬರೀತೀವಿ ದಟ್ ಈಸ್ ಯು ಆರ್ ಟು ಪುಟ್ ಇನ್ ಎ ಲೈನ್ ಬ್ರಾಕೆಟ್ ಅಂದ್ರೆ ಎರಡು ವರ್ಟಿಕಲ್ ಲೈನ್ ಅನ್ನ ಹಾಕೋಬೇಕು ಅಂಡ್ ಆಸ್ ಡಿಟರ್ನೆಂಟ್ ಆಫ್ ದಿ ಮೆಟ್ರಿಕ್ಸ್ ಎ ಈ ಮೆಟ್ರಿಕ್ಸ್ನ ಡಿಟರ್ಮಿನೆಂಟ್ ನೋಡುವಂಥದ್ದು ಹೇಗಂತ ಹೇಳ್ತೀನಿ ಈಗ ಫಸ್ಟಿಗೆ ನೀವು ಮೊದಲನೇ ಎಲಿಮೆಂಟನ್ನು ಬರೀಬೇಕು ಇಲ್ಲಿ ಒನ್ ಒನ್ ಅಲ್ಲಿ ಯಾವುದು ಎಲಿಮೆಂಟ್ ಇದೆ ಅದನ್ನು ಫಸ್ಟ್ ಸ್ಟೆಪ್ನಲ್ಲಿ ಬರ್ಕೊಳ್ಬೇಕು ನಟಿಸಿಕೊಟ್ಟು ಟೂ ಇಂಟು ಆ ಎಲಿಮೆಂಟ್ ಇರುವಂಥ ರೋ ಮತ್ತೆ ಕಾಲಮ್ನ ಬಿಡಬೇಕು ಅದರ ಇರುವಂಥ ರೋ ಯಾವುದು ಇಲ್ಲಿ ಟೂ ತ್ರೀ ತ್ರೀ ಅದರ ಆ ಎಲಿಮೆಂಟ್ ಟೂ ಇರುವಂಥ ರೋ ಹಾಗೆ ಟೂ ಇರುವಂಥ ಕಾಲಮ್ಸಲ್ಲಿ ಟೂ ಒನ್ ತ್ರೀ ಅದೆರಡನ್ನು ಬಿಟ್ಟು ಬಿಡಬೇಕು ಉಳಿದ ನಾಲ್ಕು ಎಲಿಮೆಂಟ್ ಏನಿರುತ್ತೆ ಅದರ ಡಿಟರ್ಮಿನೆಂಟ್ ಅನ್ನ ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ಬೇಕು ಟು ಟೂ ಇಂಟು ಡಿಟರ್ನೆಂಟ್ ಆಫ್ ಮೈನಸ್ ಟು ಒನ್ ಮೈನಸ್ ಒನ್ ಮೈನಸ್ ಟೂ ನಂತರ ಎರಡನೇ ಎಲಿಮೆಂಟ್ ಅದೇ ರೂಪ ಎರಡನೇ ಗೆ ನೆಗೆಟಿವ್ ಸೈನ್ ಅನ್ನು ಹಾಕೊಳ್ಬೇಕು ಅಂದರೆ ಮೈನಸ್ ತ್ರೀ ಇಲ್ಲಿ ತ್ರೀ ಇದೆ ನೀವು ಮೈನಸ್ ತ್ರೀ ಅಂತ ಬರೀಬೇಕು ಇಲ್ಲಿ ಯಾವುದೇ ಎಲಿಮೆಂಟ್ ಇರಲಿ ಇಲ್ಲಿ ಸಪೋಸ್ ಸಪೋಸ್ ಇಲ್ಲಿ ಮೈನಸ್ ಟು ಇದ್ರೆ ಮೈನಸ್ ಆಫ್ ಮೈನಸ್ ಟು ಅಂತ ಬರಿಬೇಕು ಇದು ಈ ಎಲಿಮೆಂಟಿನ ಸೈನ್ಗೆ ಸಂಬಂಧಪಟ್ಟಂತೆ ಬರೆಯುವಂತ ಡಿಟರ್ಮನೆ ಎಕ್ಸ್ಪಾಂಡ್ ಮಾಡುವಂತ ಮೆಥಡ್ ಇದು ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕು ಮೈನಸ್ ತ್ರೀ ಅಂತಲೇ ಬರೀಬೇಕು ಇಲ್ಲಿ ಯಾವುದೇ ಎಲಿಮೆಂಟ್ ಇದೆ ಅದಕ್ಕೆ ನೆಗೆಟಿವ್ ಸೈನ್ ಅನ್ನು ಹಾಕಿ ಬರೀಬೇಕು ಮೈನಸ್ ತ್ರೀ ಈಗ ಆ ಎಲಿಮೆಂಟ್ ಇರುವಂತ ರೋ ಮತ್ತೆ ಕಾಲಮ್ ಬಿಡಬೇಕು ಅಂದ್ರೆ ತ್ರೀ ಇರುವಂತ ರೋ ಮತ್ತೆ ಕಾಲಮ್ ಬಿಟ್ಟುಬಿಡಬೇಕು ಉಳಿದ ಎಲಿಮೆಂಟ್ಸಿನ ಡಿಟರ್ನೆಂಟ್ ಅಂದ್ರೆ ಒನ್ ಒನ್ ತ್ರೀ ಮೈನಸ್ ಟು ಇದರ ಡಿಟರ್ನೆಂಟ್ ನಂತರ ಮೂರನೇ ಎಲಿಮೆಂಟ್ ತಗೋಬೇಕು ದಟ್ ಇಸ್ ತ್ರೀ ನಂತರ ತ್ರೀ ಇರುವಂತ ರೋ ಮತ್ತೆ ಬಿಟ್ಟು ಬಿಡಬೇಕು ತ್ರೀ ಇರುವಂಥ ರೋ ಮತ್ತೆ ಕಾಲಮ್ನ ಬಿಟ್ಟು ಉಳಿದ ಎಲಿಮೆಂಟ್ಸಿನ ಡಿಟರ್ಮಿನೆಂಟ್ ದಟ್ ಇಸ್ ಒನ್ ಮೈನಸ್ ಟು ತ್ರೀ ಮೈನಸ್ ಒನ್ ಈಗ ಟೂ ಕ್ರಾಸ್ ಟೂ ಡಿಟರ್ನೆಂ ನೋಡೋದು ಹೇಗಂತ ಹೇಳ್ತೀನಿ ಯಾವುದೇ ಮೆಟ್ರಿಕ್ಸ್ ಟೂ ಕ್ರಾಸ್ ಟೂ ಇದ್ದಾಗ ಡಿಟರ್ಮನೆಂಟ್ ನೋಡೋದು ಸುಲಭ ಇದೆ ಈಗ ಇಲ್ಲಿ ಮೂರು ಡಿಟರ್ಮಿನೆಂಟ್ಸ್ ನೋಡ್ಬೇಕು ನೀವು ಯಾಕಂದ್ರೆ ಮೂರು ಟೂ ಕ್ರಾಸ್ ಟೂ ಡಿಟರ್ಮಿನೆಂಟ್ ಇದೆ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಟೂ ಇಂಟು ಮೈನಸ್ ಟೂ ಇಂಟು ಮೈನಸ್ ಟೂ ಮೈನಸ್ ಟೂ ಇಂಟು ಮೈನಸ್ ಟೂ ಎಷ್ಟಾಗುತ್ತೆ ಪ್ಲಸ್ ಫೋರ್ ಮೈನಸ್ ಒನ್ ಇಂಟು ಮೈನಸ್ ಒನ್ ಅಂದ್ರೆ ಮೈನಸ್ ಒನ್ ಇಂಟು ಮೈನಸ್ ಒನ್ ಅಂದ್ರೆ ಏನಾಯ್ತು ಪ್ಲಸ್ ಒನ್ ಆಗುತ್ತೆ ಫೋರ್ ಪ್ಲಸ್ ಒನ್ ನಂತರ ಮೈನಸ್ ತ್ರೀ ಆ್ಯಸಿಟಿಸ್ ಬರ್ಕೋಬೇಕು ಒನ್ ಇಂಟು ಮೈನಸ್ ಟೂ ಒನ್ ಇಂಟು ಮೈನಸ್ ಟು ಇದು ಟೂ ಕ್ರಾಸ್ ಟು ಮೆಟ್ರಿಕ್ಸ್ನ ಡಿಟರ್ಮಿನೆಂಟ್ ನೋಡುವಂಥದ್ದು ಇ ಎಲಿಮೆಂಟ್ ಇಂಟು ಇ ಎಲಿಮೆಂಟ್ ಅಂದರೆ ಒನ್ ಇಂಟು ಮೈನಸ್ ಟು ಮೈನಸ್ ಟು ಮೈನಸ್ ಒನ್ ಇಂಟು ತ್ರೀ ಮೈನಸ್ ಒನ್ ಇಂಟು ತ್ರೀ ಅಂದರೆ ಮೈನಸ್ ತ್ರೀ ಪ್ಲಸ್ ತ್ರೀ ಇಂಟು ದಿಸ್ ಇಂಟು ದಿಸ್

ಹಾಗಾಗಿ ಡಿಟರ್ಮನೆಂಟ್ ಎ ಇಸ್ ಈಕ್ವಲ್ ಟು ಫೋರ್ಟಿ ಆ್ಯಂಡ್ ವಿಚ್ ಈಸ್ ನಾಟ್ ಈಕ್ವಲ್ ಟು ಝೀರೋ ಅನ್ನೋದು ನೋಟ್ ಮಾಡ್ಕೋಬೇಕು ಯಾಕಂದರೆ ಇಫ್ ಇಟ್ ಈಸ್ ಈಕ್ವಲ್ ಟು ಝೀರೋ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಾಲ್ವ್ ದಿ ಈಕ್ವೇಷನ್ ಹಾಗಾಗಿ ಇಲ್ಲಿ ಡಿಟರ್ಮನೆಂಟ್ ಎ ಈಸ್ ಈಕ್ವಲ್ ಟು ಫೋರ್ಟಿ ಆ್ಯಂಡ್ ವಿಚ್ ಈಸ್ ನಾಟ್ ಈಕ್ವಲ್ ಟು ಝೀರೋ ದೆನ್ ಓನ್ಲಿ ಯು ಕ್ಯಾನ್ ಫೈಂಡ್ ದಿ ಸೊಲ್ಯೂಷನ್ ಹಾಗಿದ್ದಾಗ ಮಾತ್ರ ನಮಗೆ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆಗುತ್ತೆ ಇದಾದ ನಂತರ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ ಈಗ ಎರಡು ಸ್ಟೆಪ್ ಆಗಿದೆ ಒಂದು ಮೆಟ್ರಿಕ್ಸ್ ಫಾರ್ಮಲ್ಲಿ ಅನ್ನು ಬರೆಯೋದು ನಂತರ ಡಿಟರ್ನೆಂಟ್ ಆಫ್ ಎ ಮೆಟ್ರಿಕ್ಸನ್ನು ನೋಡುವಂಥದ್ದು ಈಗ ನಾವು ಇನ್ವರ್ಸ್ ಆಫ್ ಎ ಮೆಟ್ರಿಕ್ಸ್ ನೋಡಬೇಕು ಅದಕ್ಕೋಸ್ಕರ ನಾವು ಜಾಯಿಂಟ್ ಆಫ್ ಎ ಮೆಟ್ರಿಕ್ಸ್ ನೋಡಬೇಕು ಜಾಯಿಂಟ್ ಆಫ್ ಎ ಮೆಟ್ರಿಕ್ಸ್ ನೋಡೋದಕ್ಕೋಸ್ಕರ ನಾವು ಕೋ ಫ್ಯಾಕ್ಟರ್ ಮೆಟ್ರಿಕ್ಸ್ ಆಫ್ ಎ ಅನ್ನು ಫಸ್ಟಿಗೆ ಔಟ್ ಮಾಡೋಣ ಕೊಟ್ಟಿರೋ ಮೆಟ್ರಿಕ್ಸ್ನ ಬರ್ಕೊಳ್ಳೋಣ ಎ ಇದು ಟೂ ತ್ರೀ ತ್ರೀ ಒನ್ ಮೈನಸ್ ಟೂ ಒನ್ ತ್ರೀ ಮೈನಸ್ ಒನ್ ಮೈನಸ್ ಟು ಈಗ ಪ್ರತಿ ಒಂದು ಎಲಿಮೆಂಟಿನ ಕೋ ಫ್ಯಾಕ್ಟರ್ನ ಬರೀಬೇಕು ಮೊದಲಿಗೆ ಫಸ್ಟ್ ಎಲಿಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ ಟೂ ಇದರ ಕೋ ಫ್ಯಾಕ್ಟರ್ನ ಬರೆಯುವ ಈ ಕೋ ಫ್ಯಾಕ್ಟರ್ ಬರೀಬೇಕಿದ್ರೆ ಆ ಎಲಿಮೆಂಟ್ ಏನಿದೆ ಅದಕ್ಕೆ ಒಂದು ಸುಟೇಬಲ್ ಸೈನ್ ಅನ್ನು ಸಹ ಅಟ್ಯಾಚ್ ಮಾಡಬೇಕು ಫಸ್ಟಿಗೆ ಇದರ ಸೈನ್ ಹೇಗನ್ನೋದನ್ನು ಹೇಳ್ಕೊಡ್ತೀನಿ ಇಲ್ಲಿಂದ ಪೊ ಪ್ಲಸ್ ಇಂದ ಸ್ಟಾರ್ಟ್ ಹೋಗಿ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅಂದರೆ ಆಲ್ಟರ್ನೇಟ್ ಪಾಸಿಟಿವ್ ನೆಗೆಟಿವ್ ಸೈನನ್ನು ಹಾಕ್ಕೊಂಡು ಇಲ್ಲಿವರೆಗೆ ಬರಬೇಕು ನಂತರ ಈ ಎಲಿಮೆಂಟನ್ನು ಬಿಟ್ಟು ಉಳಿದ ಎಲಿಮೆಂಟ್ ಏನಿರುತ್ತೆ ಅದರ ಡಿಟರ್ಮೆಂಟನ್ನು ಬರೀಬೇಕು ಫಾರ್ ಎಕ್ಸಾಂಪಲ್ ಈಗ ಕೋ ಫ್ಯಾಕ್ಟರ್ ಆಫ್ ಟೂ ಅನ್ನು ಬರೆಯುವುದು ಹೇಗೆಂದ್ರೆ ಪ್ಲಸ್ ಟೂ ಇರುವಂತ ರೋ ಮತ್ತೆ ಕಾಲಮನ್ನು ಬಿಡಬೇಕು ಉಳಿದ ಎಲೆಮೆಂಟಿನ ಡಿಟರ್ಮೆಂಟ್ ಅಂದರೆ ಡಿಟರ್ಮೆಂಟ್ ಆಫ್ ಮೈನಸ್ ಟೂ ಒನ್ ಮೈನಸ್ ಒನ್ ಟೂ ನೆಕ್ಸ್ಟ್ ಎಲಿಮೆಂಟ್ ತ್ರೀ ಅನ್ನು ತಗೋಬೇಕು ಸೈನ್ ಮೈನಸ್ ತ್ರೀ ಇರುವಂಥ ರೋ ಮತ್ತೆ ಕಾಲಮನ್ನು ಬಿಡಬೇಕು ಉಳಿದ ಎಲಿಮೆಂಟಿನ ಡಿಟರ್ಮಿನೆಂಟ್ ಅಂದರೆ ಒನ್ ಒನ್ ತ್ರೀ ಮೈನಸ್ ಟು ನೆಕ್ಸ್ಟ್ ಪ್ಲಸ್ ಸೈನ್ ತ್ರೀ ಇರುವಂಥ ರೋ ಮತ್ತೆ ಕಾಲಮನ್ನು ಬಿಡಬೇಕು ಉಳಿದ ಎಲಿಮೆಂಟಿನ ಡಿಟರ್ಮಿನೆಂಟ್ ಅಂದರೆ ಒನ್ ಮೈನಸ್ ಟು ತ್ರೀ ಮೈನಸ್ ಒನ್ ನಂತರ ಸೈನ್ ಮೈನಸ್ ಒನ್ ಇರುವಂಥ ರೋ ಮತ್ತೆ ಕಾಲಮನ್ನು ಬಿಡಬೇಕು ಉಳಿದ ಎಲಿಮೆಂಟಿನ ಡಿಟರ್ಮಿನೆಂಟ್ ತ್ರೀ ತ್ರೀ ಮೈನಸ್ ಒನ್ ಮೈನಸ್ ಟು ನೆಕ್ಸ್ಟ್ ಪ್ಲಸ್ ಮೈನಸ್ ಟೂ ಇರುವಂಥ ರೋ ಕಾಲಮ್ ಬಿಡಬೇಕು ಟೂ ತ್ರೀ ತ್ರೀ ಮೈನಸ್ ಟು ಅಂದರೆ ಮೈನಸ್ ಒನ್ ಇರುವ ರೋ ಕಾಲಮನ್ನು ಬಿಡಬೇಕು ಟೂ ತ್ರೀ ತ್ರೀ ಮೈನಸ್ ಒನ್ ಅಂದರೆ ಸೈನ್ ಪ್ಲಸ್ ತ್ರೀ ಇರುವ ರೋಲ್ ಕಾಲಮನ್ನ ಬಿಡಬೇಕು ತ್ರೀ ತ್ರೀ ಮೈನಸ್ ಟೂ ಒನ್ ಅಂದ್ರೆ ಸೈನ್ ಮೈನಸ್ ಮೈನಸ್ ಒನ್ ಇರೋ ರೋ ಕಾಲಮ್ ಬಿಡಬೇಕು ಟೂ ತ್ರೀ ಒನ್ ಒನ್ ಲಾಸ್ಟ್ ಪ್ಲಸ್ ಮೈನಸ್ ಟೂ ಇರೋ ರೋ ಕಾಲಮ್ ಇಡಬೇಕು ಟು ತ್ರೀ ಒನ್ ಮೈನಸ್ ಈಗ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ನೋಡೋದಕ್ಕೋಸ್ಕರ ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಎ ಬರೀಬೇಕು ಕೋ ಫ್ಯಾಕ್ಟರ್ ಆಫ್ ಎ ಮ್ಯಾಟ್ರಿಕ್ಸ್ ನಾವು ಔಟ್ ಮಾಡಿದ್ದೀವಿ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಫ್ ಎ ಇನ್ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರೆದಿದ್ದೀವಿ ಅದರ ಟ್ರಾನ್ಸ್ಪೋಸ್ ಅಂದರೆ ರೋ ಮತ್ತೆ ಕಾಲಮನ್ನು ಇಂಟರ್ಚೇಂಜ್ ಮಾಡಿ ಬರೆದ್ರೆ ನಿಮಗೆ ಅಡ್ಜಾಯಿಂಟ್ ಆಫ್ ಎ ಬರುತ್ತೆ ಹಾಗಾಗಿ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಫಸ್ಟ್ ರೋ ಅನ್ನು ಫಸ್ಟ್ ಕಾಲಮ್ ಆಗಿ ಬರೀಬೇಕು ಫೈವ್ 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 ತ್ರೀ ಮೈನಸ್ ತರ್ಟೀನ್ ಲೆವೆನ್ ಸೆಕೆಂಡ್ ಕಾಲಮ್ ಆಗಿ ಬರೀಬೇಕು ನೈನ್ ಒನ್ ಮೈನಸ್ ಸೆವೆನ್ ತರ್ಡ್ ಕಾಲಮಲ್ಲಿ ಬರೀಬೇಕು ಆ್ಯಂಡ್ ಯು ವಿಲ್ ಗೆಟ್ ಎಡ್ ಜಾಯಿಂಟ್ ಆಫ್ ಎ ಈಗ ಇನ್ವರ್ಸ್ ಆಫ್ ಎ ನಾವು ನೋಡೋಣ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸಿನ ಫಾರ್ಮುಲೆ ಏನಂದರೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಡಿಟರ್ಮಿನೆಂಟ್ ಎ ಇಂಟು ಎಡ್ ಜಾಯಿಂಟ್ ಎ ಇದನ್ನು ಮೆಮೊರೈಸ್ ಮಾಡಬೇಕು ಈ ಫಾರ್ಮುಲೇನ ಅಪ್ಲೈ ಮಾಡಿ ಈಗ ಆಲ್ರೆಡಿ ನಾವು ಡಿಟರ್ಮನೆ ಆಫ್ ಎ ನೋಡಿದೀವಿ ಎಡ್ಜಾಯಿಂಟ್ ಆಫ್ ಎ ನೋಡಿದಿವಿ ಸಬ್ಸ್ಟಿಟ್ಯೂಟ್ ಮಾಡ್ರಾಯ್ತು ಒನ್ ಬೈ ಫೋರ್ಟಿ ಇಂಟು ಫೈವ್ ತ್ರೀ ನೈನ್ ಫೈವ್ ಮೈನಸ್ ತರ್ಟೀನ್ ಒನ್ ಫೈವ್ ಲೆವೆನ್ ಮೈನಸ್ ಸೆವೆನ್ ದಟ್ಸ್ ಈಕ್ವಲ್ ಟು ಈಗ ಎಕ್ಸ್ ವೈ ಜೆಡ್ ನೋಡೋಣ ವಿ ಹ್ಯಾವ್ ದಿಸ್ ಫಾರ್ಮುಲೆ ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ ವರ್ಸ್ ಇನ್ ಟು ಬಿ ಮ್ಯಾಟ್ರಿಕ್ಸ್ ಇಕ್ವೇಷನ್ ಏನಿರುತ್ತೆ ಅದು ಎ ಎಕ್ಸ್ ಇಸ್ ಈಕಲ್ ಟು ಬಿ ಅಂದಿರುತ್ತೆ ಅದರಿಂದ ನಮಗೆ ಈ ರಿಸಲ್ಟ್ ಬರುತ್ತೆ ಇದನ್ನು ಸಹ ಮೆಮೊರೈಸ್ ಮಾಡಬೇಕು ವಿ ನೋ ದ್ಯಾಟ್ ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ವಿ ಇಲ್ಲಿ ಎ ಎನ್ವರ್ಸ್ನ ಮತ್ತೆ ಬಿ ಎ ಇನ್ವರ್ಸ್ ಈಗಷ್ಟೇ ನೋಡಿದೀವಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಬಿ ಬಿಗಿನಿಂಗ್ ನಲ್ಲಿ ನಾವು ಬರ್ಕೊಂಡಿರ್ತೀವಿ ಎ ಎಕ್ಸ್ ಮತ್ತೆ ಬಿ ಮೂರು ಮೆಟ್ರಿಕ್ಸ್ನ ಬರ್ದಿರ್ತೀವಿ ಅಲ್ಲಿ ಬಿ ಅಂದರೆ ರೈಟ್ ಸೈಡಲ್ಲಿ ಏನು ಕಾನ್ಸ್ಟೆಂಟ್ಸ್ ಇದೆ ಆ ಮೆಟ್ರಿಕ್ಸನ್ನ ತಗೋಬೇಕು ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಫೋರ್ಟಿ ಇಂಟು ಫೈವ್ ತ್ರೀ ನೈನ್ ಫೈವ್ ಮೈನಸ್ ತರ್ಟಿನ್ ಒನ್ ಫೈವ್ ಲೆವೆನ್ ಮೈನಸ್ ಸೆವೆನ್ ಇಂಟು ಬಿ ಅಂದರೆ ಫೈವ್ ಮೈನಸ್ ಫೋರ್ ತ್ರೀ ಈಗ ಈ ಎರಡು ಮೆಟ್ರಿಕ್ಸ್ನ ಮಲ್ಟಿಫ್ಲೈ ಮಾಡಬೇಕು ಆ್ಯಂಡ್ ದಟ್ ಸಿಕೋ ಟು ಒನ್ ಬೈ ಫೋರ್ಟಿ ಇಂಟು ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಟ್ವೆಂಟಿ ಫೈವ್ ಮೈನಸ್ ಟ್ವೆಲ್ವ್ ಪ್ಲಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಫೈವ್ ಪ್ಲಸ್ ಫಿಫ್ಟಿ ಟು ಪ್ಲಸ್ ತ್ರೀ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್ ಆ್ಯಂಡ್ ತರ್ಡ್ ರೋ ಇಂಟು ಫಸ್ಟ್ ಕಾಲಮ್ ಟ್ವೆಂಟಿ ಫೈವ್ ಮೈನಸ್ ಫೋರ್ಟಿ ಫೋರ್ ಮೈನಸ್ ಟ್ವೆಂಟಿ ಒನ್ ಇದನ್ನು ಸಿಂಪ್ಲಿಫೈ ಮಾಡಿದರೆ ಟ್ವೆಂಟಿ ಫೈವ್ ಮೈನಸ್ ಟ್ವೆಲ್ವ್ ಅಂದರೆ ತರ್ಟೀನ್ ಪ್ಲಸ್ ಟ್ವೆಂಟಿ ಸೆವೆನ್ ಅಂದರೆ ಫೋರ್ಟಿ ಹಾಗಾಗಿ ಎಕ್ಸ್ ವೈ ಝಡ್ ಇದು ಕೊಟ್ಟು ಒನ್ ವೈ ಫೋರ್ಟಿ ಇಂಟು ಫೋರ್ಟಿ ಟ್ವೆಂಟಿ ಫೈವ್ ಪ್ಲಸ್ ಫಿಫ್ಟಿ ಟು ಅಂದರೆ ಸೆವೆಂಟಿ ಸೆವೆನ್ ಪ್ಲಸ್ ತ್ರೀ ಅಂದರೆ ಏಯ್ಟಿ ಟ್ವೆಂಟಿ ಫೈವ್ ಮೈನಸ್ ಫೋರ್ಟಿ ಫೋರ್ ಮೈನಸ್ ಟ್ವೆಂಟಿ ಒನ್ ಅಂದರೆ ಮೈನಸ್ ಸಿಕ್ಸ್ಟಿ ಫೈವ್ ಟ್ವೆಂಟಿ ಫೈವ್ ಮೈನಸ್ ಸಿಕ್ಸ್ಟಿ ಫೈವ್ ಅಂದರೆ ಮೈನಸ್ ಫೋರ್ಟಿ ಆ್ಯಂಡ್ ಫೋರ್ಟಿ ಡಿವೈಡ್ ಮಾಡಿದರೆ ವಿಲ್ ಗೆಟ್ ಎಕ್ಸ್ ವೈ ಝಡ್ ಇಸ್ ಈಕ್ವಲ್ ಟು ಒನ್ ಟು ಮೈನಸ್ ಒನ್ ಅಂದರೆ ಎಕ್ಸ್ ಇಸ್ ಇಕೊಟ್ಟು ಒನ್

ಮತ್ತು ತ್ರೀ ಎಕ್ಸ್ ಮೈನಸ್ ವೈ ಮೈನಸ್ ಟೂ ಝಡ್ ಇಸ್ ಟು ತ್ರೀ ಇದರಲ್ಲಿ ಯಾವ್ದಾದ್ರು ಒಂದು ಇಕ್ವೇಷನಲ್ಲಿ ಎಕ್ಸ್ ವೈ ಝಡ್ ವ್ಯಾಲ್ಯೂಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಇಕ್ವಲ್ ಟು ಟೂ ಇಂಟು ಒನ್ ಅಂದರೆ ಟೂ ಪ್ಲಸ್ ತ್ರೀ ಇಂಟು ಟೂ ಅಂದರೆ ಸಿಕ್ಸ್ ಪ್ಲಸ್ ತ್ರೀ ಇಂಟು ಮೈನಸ್ ಒನ್ ಅಂದರೆ ಮೈನಸ್ ತ್ರೀ ಟೂ ಪ್ಲಸ್ ಸಿಕ್ಸ್ ಮೈನಸ್ ತ್ರೀ ಅಂದರೆ ಏಟ್ ಮೈನಸ್ ತ್ರೀ ಇಸ್ ಟು ಫೈವ್ ಆ್ಯಂಡ್ ದಟ್ ಈಸ್ ರೈಟ್ ಹ್ಯಾಂಡ್ ಸೈಡ್ ಹಾಗಾಗಿ ಈಕ್ವೇಶನ್ ಸೆಟಿಸ್ಫೈ ಆಗಿದೆ ಆ್ಯಂಡ್ ನಿಮ್ಮ ಆನ್ಸರ್ ಸರಿ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬಹುದು ಇಷ್ಟನ್ನು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಏನೊಂದು ಫೋರ್ ಮಾರ್ಕ್ ಮ್ಯಾಟ್ರಿಕ್ಸ್ ಮೆಟ್ರಿಕ್ಸ್ ಡೆಫಿನೆಟ್ ಆಗಿ ಬರುವಂಥದ್ದು ಅದನ್ನು ಸಾಲ್ವ್ ಮಾಡ್ತೀನಿ ಥ್ಯಾಂಕ್ ಯು